ಮಾ ಜೀವಿತದಲ್ಲಿ ಖಚಿತವಾಗಿಯೂ ಎಲ್ಲಿ ನೀವು ಬಲಹೀನವಾಗಿದ್ದೀರೋ ಆ ಬಲಹೀನವಾದ ಏರಿಯಾದ ವಿಷಯದಲ್ಲಿ ಏನ್ಮಾಡಬೇಕು ಬಲಪಡಿಸಿಕೊಳ್ಳಬೇಕು ಯಹೋಶ ಅರ್ಥ ಮಾಡಿಕೊಳ್ಳುತ್ತಾನೆ ವೈರಿ ಮೇಲಿಂದ ಮೇಲೆ ದಾಳಿ ಮಾಡ್ತಾ ಇದ್ದ ನಾವು ಪ್ರಶಾಂತವಾಗಿರಬೇಕಾದ್ರೆ ನಾವು ಸಮಾಧಾನದಿಂದ ಬದುಕಬೇಕಾದ್ರೆ ಯಾವ ದಿಕ್ಕಿನಿಂದ ಶತ್ರು ನಮ್ಮ ಮೇಲೆ ದಾಳಿ ಮಾಡುತ್ತಾ ಇದ್ದಾನೋ ಆ ಏರಿಯಾವನ್ನು ಏನ್ಮಾಡ್ಬೇಕು ಬಲಪಡಿಸಿಕೊಳ್ಬೇಕು ಅಂದ ಸಹೋದರ ಸಹೋದರಿ ಕೇಳ್ತಿದ್ದೇನೆ ಯಾವ ದಿಕ್ಕಿನಿಂದ ಸೈತಾನನು ನಿಮ್ಮ ಜೀವಿತದಲ್ಲಿ ಅಟ್ಯಾಕ್ ಮಾಡ್ತಿದ್ದಾನೆ ಬಾಯಿಯಿಂದಲೋ ಇಲ್ಲವೇ ಕಣ್ಣಿನಿಂದಲೋ ಇಲ್ಲವೇ ಕೈಗಳಿಂದಲೋ ಕ್ರಿಯೆಗಳಿಂದಲೋ ನಡೆಯಿಂದಲೋ ನುಡಿಯಿಂದಲೋ ಯಾವುದರಿಂದ ಸೈತಾನನು ನಿಮ್ಮನ್ನು ಶೋಧಿಸಿ ನಿಮ್ಮನ್ನು ಜಯಿಸುತ್ತಿದ್ದಾನೆ ಲೋಕದಾಸೆಗಳೋ ಶರೀರದಾಸೆಗಳೋ ಬದುಕು ಬಾಳಿನ ಡಂಬವೋ ಯಾವುದರಿಂದ ಶಂಸೋನನು ತನ್ನ ಜೀವಿತದಲ್ಲಿ ಒಂದು ಏರಿಯಾವನ್ನು ಬಹಳ ವೀಕಾಗಿ ಇಟ್ಕೊಂಡಿದ್ದ ಯಾವುದು ಆ ಏರಿಯಾ ಒಂದು ಹುಡುಗಿಯನ್ನು ನೋಡುವಾಗ ಆ ಹುಡುಗಿಯ ಹುಚ್ಚಲ್ಲಿ ಬೀಳ್ತಿದ್ದ ಸೊಲಮೋನನಿಗೂ ಒಂದು ವೀಕ್ನೆಸ್ ಇತ್ತು ಅದೇನೆಂದರೆ ಒಂದು ಸುಂದರವಾದ ಹುಡುಗಿಯನ್ನು ನೋಡಿದ್ರೆ ಆಕೆಯನ್ನು ಕರೆಸಿ ಆಕೆಯೊಂದಿಗೆ ಪಾಪ ಮಾಡಲಾರದಂತೆ ಇರಲಿಕ್ಕಾಗ್ತಿರ್ಲಿಲ್ಲ ಇದು ಅವನ ಜೀವಿತದಲ್ಲಿ ಒಂದು ವೀಕ್ನೆಸ್ ಸ್ವತಃ ದೇವರೇ ಬಂದು ಏನಿದು ಸೊಲಮೋನನೆ ಯಾಕೆ ಹೀಗಾದಿ ಎಂದು ಕೇಳ್ತಾರೆ ಯಾಕೆ ಹೀಗೆ ಹಾಳಾಗ್ತಾ ಇದ್ದಿ ಯಾಕೆ ಹೀಗೆ ಪತನವಾಗ್ತಿದ್ದಿ ದೇವರೇ ಬಂದು ಸೊಲಮೋನಿಗೆ ಪ್ರತ್ಯಕ್ಷನಾಗಿ ಎಚ್ಚರಿಸಿದ್ರೂ ಸಹ ತನ್ನ ವೀಕ್ನೆಸ್ ಅನ್ನು ತಾನು ಸರಿಪಡಿಸಿಕೊಳ್ಳಲಿಲ್ಲ ಫಲಿತವಾಗಿ ಏನಾಯ್ತು ರಾಜ್ಯವನ್ನೇ ಕಳೆದುಕೊಂಡ ಕೇಳಿರಿ ಸಹೋದರ ಸಹೋದರಿಯರೇ ಒಬ್ಬ ವ್ಯಕ್ತಿ ಜಯಕರವಾದ ಜೀವಿತ ಜೀವಿಸಬೇಕಾದರೆ ಅವನು ಮೊದಲು ಎಲ್ಲಿ ವೀಕಾಗಿದ್ದಾನೋ ಎಂದು ತಿಳಿದುಕೊಳ್ಳಬೇಕು ಹಾಗೆಯೇ ನಮ್ಮ ಜೀವಿತದಲ್ಲಿ ಯಾವ ಏರಿಯಾದಲ್ಲಿ ನಾವು ಮೇಲಿಂದ ಮೇಲೆ ಬಿದ್ದೋಗುವ ಚಾನ್ಸ್ ಇದೆಯೋ ಇಲ್ಲವೇ ಯಾವ ವಿಷಯದಲ್ಲಿ ಮೇಲಿಂದ ಮೇಲೆ ಬಿದ್ದೋಗ್ತಿದೆಯವೋ ಇಲ್ಲವೇ ಯಾವ ಏರಿಯಾದಲ್ಲಿ ಸೈಥಾನನು ಬಂದು ಮೇಲಿಂದ ಮೇಲೆ ನಮ್ಮ ಮೇಲೆ ದಾಳಿ ಮಾಡ್ತಿದ್ದಾನೋ ಅದನ್ನು ಮೊದಲು ನಾವು ಕಂಡುಕೊಳ್ಳಬೇಕು ಆ ವಿಷಯದಲ್ಲಿ ನಾವು ದೇವರ ಸಹಾಯ ಹೊಂದಿಕೊಂಡು ಬಲವನ್ನು ಹೊಂದಿಕೊಳ್ಳಲಿಕ್ಕಾಗದಿದ್ದರೆ ಸೋತು ಹೋಗ್ತೇವೆ ಯಹಶಫಾಟನ ಪರಿಪಾಲನೆ ಅದ್ಭುತ ಯಾಕೆಂದರೆ ಇಗೋ ಅವನು ಪರಿಪಾಲನೆ ಆರಂಭಿಸಿದಂತಹ ಆರಂಭದಿಂದಲೇ ಬಲಹೀನವಾಗಿರುವ ಏರಿಯಸ್ಗಳೆಲ್ಲ ಏನ್ಮಾಡಿದ ಬಲಪಡಿಸಿಕೊಳ್ಳುತ್ತಾನೆ ಫಲಿತವಾಗಿ ತನ್ನ ದೇಶವನ್ನೆಲ್ಲ ಭದ್ರಪಡಿಸಿಕೊಳ್ಳುತ್ತಾನೆ ಹಾಗೆಯೇ ಮೊದಲು ನಿಮ್ಮ ಬಲಹೀನತೆಯಲ್ಲಿ ಬಲವನ್ನು ಹೊಂದಿಕೊಳ್ಳಿರಿ ಅದರ ನಿಮಿತ್ತ ನೀವು ಕೂಡ ನಿಮ್ಮ ರಾಜ್ಯವನ್ನು ಅಂದರೆ ನಿಮ್ಮ ಸ್ವಂತ ಶರೀರವನ್ನು ನಿಮ್ಮ ಆತ್ಮವನ್ನು ನಿಮ್ಮ ಕುಟುಂಬವನ್ನು ಭದ್ರಪಡಿಸಿಕೊಳ್ಳಿರಿ ವಚನಕ್ಕೆ ಹೋಗೋಣ ಬನ್ನಿ ಎರಡನೇ ಪೂರ್ವಕಾಲ ವೃತ್ತಾಂತ ಹದಿನೇಳನೇ ಅಧ್ಯಾಯ ಇಸ್ರಾಯೇಲರು ತನ್ನ ವಿರುದ್ಧ ಬರದಂತೆ ಇಸ್ರಾಯೇಲ್ಯರು ತನ್ನ ವಿರುದ್ಧ ಬರದಂತೆ ತನ್ನ ರಾಜ್ಯವನ್ನು ಭದ್ರಪಡಿಸಿಕೊಂಡನು ಯಾವ ದಿಕ್ಕಿನಲ್ಲಿ ಶತ್ರು ಇದ್ದನೋ ಆ ದಿಕ್ಕಿನಲ್ಲಿ ಬಲವನ್ನು ಹೆಚ್ಚಿಸಿಕೊಳ್ಳುತ್ತಾನೆ ಕೇಳಿ ಸಹೋದರ ಸಹೋದರಿಯರೇ ಏನನ್ನು ಹೆಚ್ಚಿಸಿಕೊಳ್ತಿದ್ದೇವೆ ನಾವು ಆತ್ಮಿಕತೆಯನ್ನು ಹೆಚ್ಚಿಸಿಕೊಳ್ಳೋಣ ಆತ್ಮಿಕವಾಗಿ ಬಲವಾಗಿರುವುದಕ್ಕೋಸ್ಕರ ಪ್ರಯಾಸ ಪಡೋಣ ಆತ್ಮೀಕವಾಗಿ ಬಲವಾಗಿರುವುದಕ್ಕೋಸ್ಕರ ತವಕ ಪಡೋಣ ಅದಕ್ಕೆ ಉದಯದಲ್ಲಿಯೇ ಎದ್ದೇಳೋಣ ಉದಯ ಕಾಲದಲ್ಲಿಯೇ ವಾಕ್ಯ ಧ್ಯಾನಿಸೋಣ ಉದಯದಲ್ಲಿಯೇ ಪ್ರಾರ್ಥಿಸಿ ನಮ್ಮ ದಿನವನ್ನು ಪ್ರಾರಂಭಿಸೋಣ ಇದೇನ್ಮಾಡ್ತದೆ ನಮ್ಮ ಆತ್ಮಿಕತೆಯನ್ನು ಬಲಪಡಿಸುತ್ತದೆ ಸೈತಾನನ ತಾಣಗಳನ್ನೆಲ್ಲವನ್ನು ಒಡೆದು ಹಾಕುತ್ತದೆ ಅವನ ಆಲೋಚನೆಗಳನ್ನೆಲ್ಲ ತೊಲಗಿಸಿಬಿಡುತ್ತದೆ ನಿಮ್ಮ ಆತ್ಮೀಕತೆ ಗಮನ ಕೊಟ್ಕೇಳಿರಿ ಇಸ್ರಾಯೇಲ್ ದೇಶ ಹತ್ತು ಗೋತ್ರಗಳುಳ್ಳ ದೇಶವಾಗಿತ್ತು ಅಕಸ್ಮಾತ್ ಆಗಿ ಅವರು ವಿರುದ್ಧ ಬರುವಾಗ ಮಾಡಿದನಂತೆ ಯಹೋವನನ್ನೇ ಆಶ್ರಯಿಸಿದನು ಯಹೋವನನ್ನೇ ಅವರು ಆಶ್ರಯಿಸಿಕೊಂಡಿರುವುದರಿಂದ ಅಂದರೆ ಆ ಕಾರಣಕ್ಕಾಗಿ ದೇವ್ರವರನ್ನೇನ್ ಮಾಡಿದ್ರಂತೆ ಜಯ ಹೊಂದುವಂತೆ ಮಾಡಿದ್ರು ಅದನ್ನೇ ನಾವು ಮಾಡಬೇಕನ್ನುತ್ತಿದ್ದೇನೆ ನಾವು ಕೂಡ ದೇವರನ್ನೇ ಆಶ್ರಯಿಸೋಣ ಉದಯದಲ್ಲಿಯೇ ಎದ್ದು ದೇವರನ್ನು ಆಶ್ರಯಿಸೋಣ ಆ ದಿನದಲ್ಲಿ ಯಾವ ದಿಕ್ಕಿನಿಂದ ಸೈತಾನನು ದಾಳಿ ಮಾಡಲಿಕ್ಕಿದ್ದಾನೆಂದು ಗ್ರಹಿಸೋಣ ಉದ್ಯೋಗದಲ್ಲಿ ದಾಳಿಗಳಿರ್ತವೆ ವ್ಯಾಪಾರದಲ್ಲಿ ದಾಳಿಗಳಾಗ್ತವೆ ಕೆಲವೊಮ್ಮೆ ಕುಟುಂಬ ವ್ಯವಸ್ಥೆಯಲ್ಲಿ ದಾಳಿಗಳು ಬರ್ತವೆ ಆರೋಗ್ಯದ ಮೇಲೆ ದಾಳಿಗಳಾಗ್ತವೆ ಮಕ್ಕಳ ಮೇಲೆ ದಾಳಿಗಳಾಗ್ತವೆ ಮಕ್ಕಳ ಮೇಲೆ ಹೆಂಡತಿ ಮೇಲೆ ದಾಳಿ ಆಗ್ತವೆ ಇವೆಲ್ಲ ಸೈತಾನನ ತಂತ್ರಗಳೇ ಆದರೆ ಜಯ ಸಾಧಿಸಬೇಕಾದ್ರೆ ಬೈಬಲ್ ಹೇಳುತ್ತದೆ ಅವರು ಯಹೋವನನ್ನು ಆಶ್ರಯಿಸಿರುವಂತಹ ಕಾರಣಕ್ಕಾಗಿ ನಾವು ಕೂಡ ದೇವರನ್ನು ಆಶ್ರಯಿಸುವುದಾದ್ರೆ ಆ ಕಾರಣಕ್ಕಾಗಿ ನಾವು ಕೂಡ ಉದ್ಯೋಗದಲ್ಲಿ ಜಯ ಸಾಧಿಸಬಹುದು ನಮ್ಮ ಮಾಡುವ ಕೆಲಸಗಳಲ್ಲಿ ಜಯ ಸಾಧಿಸಬಹುದು ನಾವು ಮಾಡುವ ಸೇವೆಯಲ್ಲಿ ಜಯ ಸಾಧಿಸಬಹುದು ನಮ್ಮ ಕುಟುಂಬದ ಮೇಲೆ ಸೈತಾನನು ಮಾಡುವಂತಹ ದಾಳಿಗಳಲ್ಲಿ ನಾವು ಜಯ ಸಾಧಿಸುತ್ತೇವೆ ದೇವರನ್ನು ಆಶ್ರಯಿಸುವುದಾದ್ರೆ ಒಳ್ಳೇದಿ ಸಮಯದಲ್ಲಿ ಮೊದಲನೇದಾಗಿ ಯಾವ ದಿಕ್ಕಿನಿಂದ ಶತ್ರು ಬಂದು ಅಟ್ಯಾಕ್ ಮಾಡುತ್ತಾನೋ ಆ ಏರಿಯಾವನ್ನು ಯಹುಷಫಾಟನು ಏನ್ಮಾಡಿದ ಬಲಪಡಿಸಿಕೊಂಡ ಎರಡನೇದು ಮುಖ್ಯವಾದ ಪಟ್ಟಣಗಳೆಲ್ಲವನ್ನೂ ಕೂಡ ಭದ್ರಪಡಿಸಿಕೊಂಡ ಹೀ ಸೆಕ್ಯೂರ್ಡ್ ಏನೆಲ್ಲ ಮುಖ್ಯ ಪಟ್ಟಣಗಳಾಗಿದುವೋ ಅವೆಲ್ಲವುಗಳನ್ನು ಸೆಕ್ಯೂರ್ ಮಾಡಿದ ಯಹುಶಫಾಟನು ಅದನ್ನೇ ಮಾಡಿದ ನಾವು ಕೂಡ ಅದನ್ನೇ ಮಾಡೋಣ ಬಲಹೀನವಾದ ಗಳೆಲ್ಲವನ್ನೂ ಬಲಪಡಿಸಿಕೊಳ್ಳೋಣ ಅಮೂಲ್ಯವಾದಂತಹ ಜೀವಿತವನ್ನು ಭದ್ರಪಡಿಸಿಕೊಳ್ಳೋಣ ಶ್ರೇಷ್ಠವಾದ ವಾಕ್ಯವನ್ನು ಓದೋಣ ಧ್ಯಾನಿಸೋಣ ಕೇಳೋಣ ಅನೇಕ ಜನರು ಕೇಳುವಂತೆ ಮಾಡೋಣ ಬನ್ನಿರಿ ಪ್ರತಿಯೊಬ್ಬರು ಪ್ರಾರ್ಥಿಸೋಣ ಪರಿಶುದ್ಧ ದೇವರೇ ನಾವು ನಮ್ಮ ನಮ್ಮ ಆತ್ಮೀಕತೆಯನ್ನು ಬಲಪಡಿಸಿಕೊಳ್ಳಬೇಕೆಂದು ನಮ್ಮ ಅಮೂಲ್ಯವಾದ ಜೀವಿತವನ್ನು ಭದ್ರಪಡಿಸಿಕೊಳ್ಳಬೇಕೆಂದು ಆಸೆಯಿಂದ ತಮ್ಮ ಜೀವಿತ ನಿಮಗೆ ಅರ್ಪಿಸಿಕೊಡುವ ಪ್ರತಿಯೊಬ್ಬರ ಜೀವಿತವನ್ನು ಅಂಗೀಕರಿಸಿರಿ ದೇವರೇ ಯಾವ ಯಾವ ಕ್ಷೇತ್ರದಲ್ಲಿ ಅವರವರ ಜೀವಿತದಲ್ಲಿ ಕರ್ತನೇ ಬಲಹೀನತೆಗಳಿವೆಯೋ ಆ ಬಲಹೀನವಾದ ಏರಿಯಾಸ್ಗಳಲ್ಲಿ ದೇವರೇ ನಿಮ್ಮ ಬಲವನ್ನು ದಯಪಾಲಿಸಿರಿ ಯಾವ ಕೋನೆಯಿಂದ ಯಾವ ಕಾರ್ನರ್ನಿಂದ ಯಾವ ದಿಕ್ಕಿನಿಂದ ಸೈತಾನನು ಆಗಿ ಬಂದು ನಮ್ಮ ಮೇಲೆ ದಾಳಿ ಮಾಡ್ತಿದ್ದಾನೋ ನಮಗಿರುವ ಪ್ರಶಾಂತತೆಯನ್ನು ಪರಿಶುದ್ಧತೆಯನ್ನು ಹಾಳು ಮಾಡ್ತಿದ್ದಾನೋ ಆ ದಿಕ್ಕನ್ನು ದೇವರೇ ನಿಮ್ಮ ರಕ್ತವನ್ನು ಪ್ರೋಕ್ಷಿಸಿ ಬಲವಾದಂತಹ ದೇವರೇ ದುರ್ಗವಾಗಿ ನಿಮ್ಮ ಸನ್ನಿಧಿಯನ್ನು ಮಧ್ಯದಲ್ಲಿಟ್ಟು ನಮ್ಮ ಆತ್ಮೀಕತೆಯನ್ನು ಕಾಪಾಡೀರಿ ಎಂದು ನಿಮಗೆ ಮಹಿಮೆ ಘನತೆ ಪ್ರಭಾವವನ್ನು ಸಲ್ಲಿಸುತ್ತಾ ಈ ದಿನವಿಡೀ ದೇವರೇ ನಿಮ್ಮ ಸನ್ನಿಧಿ ಸಮೃದ್ಧಿಯಾಗಿ ಅನುಭವಿಸಿ ನಿಮ್ಮ ಆಶೀರ್ವಾದ ಕಣ್ಣಾರೆ ಕಾಣುವ ಭಾಗ್ಯದ ಪಾಲಿಸಿರೆಂದು ಬೇಡಿ ಹೊಂದಿದೇವೆ ತಂದೆಯೇ ಆಮೇನ್ ಸಾರಿದ ಸಂದೇಶ ನಿಮಗೆ ಆಶೀರ್ವಾದಕರವಾಗಿರುವುದಾದರೆ ಲೈಕ್ ಮಾಡಿರಿ ಇಂತಹ ಅದ್ಭುತವಾದ ಸಂದೇಶಗಳನ್ನು ಪ್ರತಿದಿನ ನೋಡಲು ಆಶಿಸುತ್ತಾ ಇದ್ದೀರಾ ಹಾಗಾದರೆ ಸಬ್ಸ್ಕ್ರೈಬ್ ಮಾಡಿ ಹಾಗೆಯೇ ಬೆಲ್ ಐಕನ್ ಕ್ಲಿಕ್ ಮಾಡಿ ಅನೇಕರಿಗೆ ಈ ಸಂದೇಶವನ್ನು ಶೇರ್ ಮಾಡುವ ಪ್ರಯತ್ನ ಮಾಡಿ